ನಮಸ್ಕಾರ, ಜೆಎನ್ಎ ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿ ತಾಲೂಕು ಹಡವಾಳ ಗ್ರಾಮದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಕೆರೆ ಹೂಳೆತ್ತುವ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಬರಗಾಲದಿಂದ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಉದ್ಯೋಗ ಅರಸಿ ಜನರು ಗುಳೆ ಹೋಗುತ್ತಿರುವ ನಡುವೆಯೇ ಗಂಗಾವತಿ ತಾಲೂಕಿನ ಹಣವಾಳ ಗ್ರಾಮ ಪಂಚಾಯಿತಿಗೆ 1 ಕೋಟಿ ರು ಅನುದಾನ ದೊರಕಿದ್ದು ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಕೆರೆಗಳ ಹೂಳೆತ್ತುವ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಮನಸೊಂದಿದ್ದರೆ ಮಾರ್ಗವು ಉಂಟು ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಸಾಗದು ಕೆಲಸವು ಮುಂದೆ ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ ಆಗುತ್ತಿತ್ತೆ ಕಲೆಗಳ ಬೀಡು. ಈ ವೇಳೆ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿ ಸೂರ್ಯಕುಮಾರಿ ಅವರು ಜೆಎನ್ಎನ್ ನ್ಯೂಸ್ಗೆ ಮಾಹಿತಿ ನೀಡಿ ಜನರಿಗೆ ಅನುಕೂಲ ಕಲ್ಪಿಸಲೆಂದೇ 1 ಕೋಟಿ ರು ಅನುದಾನವನ್ನು ಮಂಜೂರು ಮಾಡಿಸಿಕೊಂಡಿದ್ದು ಇದರಲ್ಲಿ 70% ಹಣವನ್ನು ಕೂಲಿಕಾರರಿಗೆ ಹಾಗೂ 30% ಹಣವನ್ನು ಪರಿಕರಗಳಿಗೆ ವಿನಿಯೋಗಿಸಲಾಗುವುದು ಎಂದರು. ಗ್ರಾಮ ಪಂಚಾಯತಿ ಹಣವಾಳ ಕಡೆಯಿಂದ MG ನರೇಗಾ ಯೋಜನೆ ಅಡಿಯಲ್ಲಿ ಟೋಟಲ್ 1 ಕೋಟಿ ಅಮೌಂಟ್ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ದೀವಿ. ಬರಗಾಲ ಇರೋದ್ರಿಂದ ಯಾವರೇ ನಮ್ಮ ಪಂಚಾಯತಿ ವ್ಯಾಪ್ತಿಯಿಂದ ಯಾರೂ ಸಮೇತ ಗುಳೆ ಹೋಗಬಾರ್ದು ಅನ್ನೋದು ನಮ್ಮ ಆಶಯ ಮತ್ತು ಅದನ್ನು ತಡೆ ಹಿಡಿಬೇಕು ಅನ್ನೋದು ಒಂದು ಪಾಯಿಂಟ್. ಆದರೆ ಇನ್ನೊಂದು, ನಮ್ಮ ಈ 1 ಕೋಟಿ ರೂಪಾಯಿ ನಮ್ಮ ಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರೋ ಎಲ್ಲ ಜನರಿಗೂ ಅನುಕೂಲ ಆಗಬೇಕು ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಹಾಳು ಮಾಡಲಾರ್ದಂಗೆ ಅದನ್ನು ಇನ್ನೂ ರಕ್ಷಣೆ ಮಾಡ್ಕೋತಾ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತೀವಲ್ಲ, ಸುಸ್ಥಿರ ಅಭಿವೃದ್ಧಿ, ನಾವು ಎಂಜಾಯ್ ಮಾಡಬೇಕು ಗಾಳಿ ನೀರು ಬೆಳಕನ್ನು ಮತ್ತು ನಮ್ಮ ಮುಂದಿನ ಬರುವಂತಹ ಮುಂದಿನ ಪೀಳಿಗೆಗೂ ಸಮೇತ ಅದನ್ನು ಸ್ವಚ್ಛವಾಗಿ ಕೊಡಬೇಕು ಅನ್ನೋ ಉದ್ದೇಶದಿಂದನೇ ಬತ್ತಿ ಹೋದಂಥ ಈ ಹಳ್ಳವನ್ನು ಮತ್ತು ಎಲ್ಲ ಕೆರೆ ಹೂಳೆತ್ತಿಸಿ ನೀರಿನ ಶೇಖರಣೆ ಮಾಡಬೇಕು, ಅದನ್ನು ರಕ್ಷಣೆ ಮಾಡಬೇಕು ಅಂತಂದು ಇತ್ತೀಚೆಗೆ ಜಲಾಮೃತ ಅಂತ ಒಂದು ಯೋಜನೆ ಬಂದಿದೆ. ಆ ಯೋಜನೆ ಅಡಿಯಲ್ಲಿ ನಾವು ಇಲ್ಲಿ ಈ ಕೆರೆಯಲ್ಲಿ ಈ ಹಳ್ಳದಲ್ಲಿ 50 ಲಕ್ಷ ಇಟ್ಕೊಂಡಿದ್ದೀವಿ. ಇನ್ನೊಂದು ಕಲ್ಕೇರಿ ಕೆರೆಯಲ್ಲಿ ಅಲ್ಲಿ ಒಂದು 50 ಲಕ್ಷ ಇಟ್ಕೊಂಡಿದ್ದೀವಿ. ಊರಲ್ಲಿ ಜಸ್ಟ್ 20% ಜನಸಂಖ್ಯೆ ಅಷ್ಟೇ ಇದೆ, ಉಳಿದ 80% ಜನರು ಇಲ್ಲಿ ಕೆರೆಯಲ್ಲಿ ಬಂದು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ನಮಗೆಲ್ಲ ಸಹಕಾರ ಕೊಡ್ತಿದ್ದಾರೆ, ಅದೇ ದೊಡ್ಡ ಸಂತೋಷ. ಅವರಿಗೆ ನೆರಳಿನ ವ್ಯವಸ್ಥೆ ಮತ್ತು ಫಸ್ಟ್ ಏಡ್ ವ್ಯವಸ್ಥೆ ಮಾಡಿದ್ದೀವಿ. ತದನಂತರ ಕುಡಿಯುವ ನೀರು ಶುದ್ಧ ಕುಡಿಯುವ ನೀರನ್ನೇ ನಾವು ಸಪ್ಲೈ ಮಾಡ್ತಿದ್ದೀವಿ, ಟ್ಯಾಂಕರ್ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲ ರೀತಿ ಕೆಲಸ ಅಂತೂ ನೀಟಾಗಿ ನಡೀತಾ ಇದೆ. ಎಲ್ಲ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ನಮಗೆ ತುಂಬ ಸಹಕಾರ ಕೊಡ್ತಿದ್ದಾರೆ, ಅವ್ರ ಸಪೋರ್ಟಿಂದನೇ ನಾನು ಇದನ್ನೆಲ್ಲ ಮಾಡಲಿಕ್ಕೆ ನನಗೆ ಅನುಕೂಲ ಆಯಿತು. ಜಿಲ್ಲಾ ಪಂಚಾಯತ್ ಸದಸ್ಯ ಅಮರೇಶ್ ಗೋರಾಳ್ ಮಾತನಾಡಿ, ಉದ್ಯೋಗ ಖಾತ್ರಿ ಯೋಜನೆಯಡಿ ಕಾಮಗಾರಿ ನಡೆಯಲಿದ್ದು ಜನತೆಗೆ ಅನುಕೂಲವಾಗಲಿದೆ ಎಂದರು. ಹಣವಾಳ ಗ್ರಾಮ ಪಂಚಾಯತಿ ವತಿಯಿಂದ ಇವತ್ತು ನೆರೆಗಾ ಯೋಜನೆ ಅಡಿಯಲ್ಲಿ ಅವರಿಗೆ ಕೂಲಿ ಕೊಡೋಕ್ಕಂತಕ್ಕಂಥ ಕೆಲಸನ ಇವತ್ತು 14 ದಿನದ ಕೆಲಸವನ್ನು ಕೊಟ್ಟಿದ್ದು, ಇವತ್ತು 1500 ಜನ ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರು ಎಲ್ಲರೂ ಇದು ಮಾಡಿ ಇವತ್ತು PDO ಅಧಿಕಾರಿಗಳು ಸೂರ್ಯಕುಮಾರ್ ಭಾರಿ ಅದ್ಭುತವಾದಂಥ ಕೆಲಸಗಳು ಇವತ್ತು ನೋಡ್ತಕ್ಕಂಥದ್ದು ಅವ್ರನ್ನ ನೋಡಬೇಕು. ಎಲ್ಲ ಕೆಲಸಗಳು ನೀಟಾಗಿ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಅದಕ್ಕೆ ಜನರಿಗೆ ಇವತ್ತಿನ ಬರಗಾಲ ಇರೋದ್ರಿಂದ ನೀರು ಗುಳೆ ಹೋಗೋ ಸಂಬಂಧ ಹೋಗಬಾರ್ದಂಬ ದೃಷ್ಟಿಕೋನ ಇಟ್ಕೊಂಡು ಇವತ್ತು ನಾವು ಹಣವಾಳ ಪಂಚಾಯತಿಯಲ್ಲಿ 1500 ಜನಕ್ಕೆ ಕೂಲಿ ಕೆಲಸನ ಕೊಟ್ಟಿದ್ದು, ಇವತ್ತು
ಅದರ ದೃಷ್ಟಿ. ಮತ್ತು ಇನ್ನೊಂದು ದೃಷ್ಟಿ ಏನಂದರೆ, ನಮ್ಮೂರಲ್ಲಿ ಇರತಕ್ಕಂಥ ಹಳ್ಳನ ನಾವು ಸ್ವಚ್ಛ ಮಾಡಿ ಇಲ್ಲಿರ್ತಕ್ಕಂಥ ಚೆಕ್ ಡ್ಯಾಮ್ ಇಲ್ಲೊಂದು ಕಟ್ಟಿದ್ದೆ, ಈ ನಿಲ್ಲಿಗೆ ನೀರು ನಿಂದಿರಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಇಲ್ಲಿ ನೀರು ನಿಂದಿರೋದ್ರಿಂದ ನಮ್ಮ ಬೋರಿಗಳಿಗೆ ಇವತ್ತು ಜಲ, ಯಾಕಂದರೆ ನೀರಿನ ಅಭಾವ ಇರೋದ್ರಿಂದ, ಕುಡಿಯ ನೀರಿನ ಅಭಾವ ಮತ್ತು ಪ್ರತಿಯೊಂದು ನಮಗೆ ಯಾವುದು ನೀರು ಬೀಳ್ತಾ ಇಲ್ಲ, ಬೋರ್ ಇಲ್ಲ, ಬೋರ್ ರೀಚಾರ್ಜ್ ಸಮಯಕ್ಕೆ ಆಗ್ತಾ ಇಲ್ಲ, ಬೋರ್ನಲ್ಲಿ ನೀರು ಹೋಗ್ತಾ ಇದೆ. ಆ ಉದ್ದೇಶ ಇಟ್ಕೊಂಡು ಇವತ್ತು ಅಂತರ್ಜಲ ಜಾಸ್ತಿ ಆಗ್ಬೇಕಂದ್ರೆ ಇಲ್ಲಿ ನೀರಿನ ನಿಂದಿಸ್ಬೇಕು. ಈ ನೀರಿನ ಅಂತರ ಜಾಸ್ತಿ ಆದರೆ ಅಲ್ಲಿ ಅಂತರ್ಜಲ ಜಾಸ್ತಿ ಆಗಿ ನಮಗೆ ಕುಡಿಯ ನೀರಿನ ವ್ಯವಸ್ಥೆ ಆಗುತ್ತೆ ಎಂಬ ದೃಷ್ಟಿಕೋನ ಇಟ್ಕೊಂಡು ಇವತ್ತು ಹಳ್ಳನ ಸ್ವಚ್ಛ ಮಾಡತಕ್ಕಂಥ ಕೆಲಸ, ಇವನ್ನೆಲ್ಲವನ್ನ ನೆರವೇರಿ ಮಾಡತಕ್ಕಂಥ ಕೆಲಸ ಇವತ್ತು ಹೊನ್ನಾಳ ಗ್ರಾಮ ಪಂಚಾಯತಿಯಲ್ಲಿ ನಡೀತಾ ಇದೆ. ಹೊನ್ನಾಳ ಗ್ರಾಮ ಪಂಚಾಯತಿನಲ್ಲಿ ಕೆಲಸ ಒಳ್ಳೆ ಕೆಲಸ ನಡೆದಿದೆ. ಹೊನ್ನಾಳದಲ್ಲಿ ಅಲ್ಲಿ ಚೆಕ್ ಡ್ಯಾಮ್ ಇರೋದ್ರಿಂದ ನೀರು ನಿಂದಿರಲಿಕ್ಕೆ ಕೂಲಿ ಕಾರ್ಮಿಕರು ಕೆಲಸ ಕೊಟ್ಟಿದ್ದೀನಿ. ಇವತ್ತು ವೀಕ್ಷಣೆ ಮಾಡೋದಕ್ಕೆ ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರು ಸಂದೇಶಪ್ಪ ಗೋಣಾಳ ಅವರು ಬಂದಿದ್ದರು. ಮತ್ತು ಎಲ್ಲ ಕೆಲಸ ನೋಡಿ ಭಾಳ ಸಂತೋಷಪಟ್ಟರು. ಈ ಕೆಲಸ ನೋಡಿದ್ರೆ ಭಾಳ ಆಹ್ಲಾದ. ಕೂಲಿ ಕಾರ್ಮಿಕ ಸಂಘದ ವತಿಯಿಂದ, ಗ್ರಾಮ ಪಂಚಾಯತಿ ವತಿಯಿಂದ ಹಳ್ಳ ಸ್ವಚ್ಛ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮದ ಸದಸ್ಯರು ಮತ್ತು ಪಿ ಡಿ ಒ ಮತ್ತು ಜಿಲ್ಲಾ ಪಂಚಾಯತಿ ಸದಸ್ಯರು ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ಡೈಲಿ ಇಲ್ಲಿ ಕೆಲಸ ಮಾಡುವ ಕಾರ್ಯಗಳನ್ನು ವೀಕ್ಷಣೆ ಮಾಡಿ ಮತ್ತು ಕೆಲಸದಲ್ಲಿ ಎಷ್ಟು ಜನ ಪಾಲ್ಗೊಂಡಿದ್ದಾರೆ ಅವರಿಗೆ ಮಾತ್ರ ಅಮೌಂಟ್ ಹಾಕುವ ಕೆಲಸ ಮತ್ತು ಹಳ್ಳದ ಸುಸ್ಥಿತಿ ಅಂದರೆ ಎಲ್ಲಿ ತೆಗಿಬೇಕು, ಯಾವ ರೀತಿ ತೆಗಿಬೇಕು, ಮೆಜರ್ಮೆಂಟು ಎಲ್ಲ ವ್ಯವಸ್ಥಿತ ರೀತಿಯಾಗಿ ನಡೆಸ್ತಾ ಇದ್ದಾರೆ. ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಜನರಿಗೆ ನೆರಳಿನ ವ್ಯವಸ್ಥೆ ಕೂಡ ಒಳ್ಳೆ ರೀತಿಯಿಂದ ಮಾಡ್ತಿದ್ದಾರೆ. ಪರವಾಗಿಲ್ಲ, ನಮ್ಮ ಹಣವಾಳ ಗ್ರಾಮದಲ್ಲಿ ಇದು ಒಂದು ಒಳ್ಳೆಯ ಕಾರ್ಯ, ಒಳ್ಳೆಯ ಕೆಲಸ. ಗಂಗಾವತಿಯ ಕಿಲ್ಲಾ ಏರಿಯಾದಲ್ಲಿರುವ ಪ್ರತಿಭಾ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಸಂಸತ್ ರಚನೆಯನ್ನು ವ್ಯವಸ್ಥಿತವಾಗಿ ನಡೆಸಲಾಯಿತು. ವಿದ್ಯಾರ್ಥಿಗಳಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪರಿಕಲ್ಪನೆಯ ನೈಜ ಅರಿವು ಮೂಡಿಸುವ ಸಲುವಾಗಿ ಗಂಗಾವತಿಯ ಕಿಲ್ಲಾ ಏರಿಯಾದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಏರ್ಪಡಿಸಲಾಗಿದ್ದ ಶಾಲಾ ಸಂಸತ್ ರಚನೆ ಚುನಾವಣೆಯಲ್ಲಿ ವಿದ್ಯಾರ್ಥಿಗಳು ಉತ್ಸುಕರಾಗಿ ಪಾಲ್ಗೊಂಡು ಮತದಾನ ಮಾಡುವ ಮೂಲಕ ತಮ್ಮ ಹಕ್ಕು ಚಲಾಯಿಸಿದರು. ಬ್ಯಾಲೆಟ್ ಪೇಪರ್ ಮಾದರಿಯಲ್ಲಿ ನಡೆದ ಈ ಚುನಾವಣೆಯಲ್ಲಿ ವಿದ್ಯಾರ್ಥಿಗಳೇ ಅಭ್ಯರ್ಥಿಗಳು ಮತ್ತು ಮತದಾರರಾಗಿದ್ದು ವಿಶೇಷವೆನಿಸಿತ್ತು. ಗುಪ್ತ ಮತದಾನ ನಡೆಸುವ ಸಲುವಾಗಿ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿತ್ತು. ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಚುನಾವಣೆ ಶಾಲಾ ಸಂಸತ್ತನ್ನು ನಡೆಸುತ್ತಾರೆ. ಇದರಲ್ಲಿ ಅನೇಕ ಜನ ಭಾಗವಹಿಸುತ್ತಾರೆ. ಗೆದ್ದಂಥ ಮಕ್ಕಳಿಗೆ ಖಾತೆಯನ್ನು ಕೊಡುತ್ತಾರೆ. ಉಪಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಅನೇಕ ಖಾತೆಗಳನ್ನು. ಈ ವೇಳೆ ಮುಖ್ಯ ಶಿಕ್ಷಕಿ ಗೌಸಿಯಾ ಮತ್ತು ಸಹ ಶಿಕ್ಷಕರು ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣಗಳನ್ನು ಬೆಳೆಸಲು ಹಾಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅರಿವು ಮೂಡಿಸಲು ಶಾಲಾ ಸಂಸತ್ ರಚನೆ ಮಾಡಲಾಗುತ್ತಿದೆ ಎಂದರು. ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಪರಂಪರೆಯಂತೆ ಅಂದರೆ ಹಿಂದೂ ಪರಂಪರೆಯಂತೆ ಎಲ್ಲ ಕಾರ್ಯಕ್ರಮಗಳು ನಡೀತಾ ಬಂದಿದ್ದಾವೆ. ಅದರಲ್ಲಿ ಮಕ್ಕಳಿಗಾಗಿ ಶಿಸ್ತು, ಶಾಂತಿ ಮತ್ತು ಸಭ್ಯತೆಯನ್ನು ಬೆಳೆಸುವ ಉದ್ದೇಶಕ್ಕಾಗಿ
ಜೊತೆಗೆ ನಾಯಕತ್ವ ಗುಣಗಳನ್ನು ಬೆಳೆಸುವುದಕ್ಕಾಗಿ ನಾವು ಪ್ರತಿ ವರ್ಷದಂತೆ ನಮ್ಮ ಶಾಲೆಯಲ್ಲಿ ಶಾಲಾ ಸಂಸತ್ತನ್ನು ರಚನೆ ಮಾಡಿದ್ದೇವೆ. ಚಿಕ್ಕ ಮಕ್ಕಳಿಂದ ಹಿಡಿದು ಒಂದು ಪ್ರೌಢಶಾಲೆಯ ಮಕ್ಕಳಿಗೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿರ್ತೀವಿ. ಪ್ರತಿ ಮಕ್ಕಳಲ್ಲಿ ನಾವು 10 ಹುದ್ದೆಗಳನ್ನು ಆಯ್ಕೆ ಮಾಡಿ ಅದಕ್ಕೆ ಸಂಬಂಧಿಸಿದಂತೆ ಪ್ರಧಾನಮಂತ್ರಿ ಹುದ್ದೆ, ಹಣಕಾಸಿನ ಸಚಿವ ಮತ್ತು ಸ್ವಚ್ಛತಾ ಮಂತ್ರಿ ಅಂತೇಳಿ ಹೀಗೆ ಹಲವಾರು ಹುದ್ದೆಗಳನ್ನು ಆಯ್ಕೆ ಮಾಡಿದ್ದೀವಿ. ಅದಕ್ಕೆ ನಾಯಕರಾಗಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಅವರು ತಮ್ಮ ಜವಾಬ್ದಾರಿಯನ್ನು ಅವರಿಗೆ ವರ್ಗ ಶಿಕ್ಷಕರನ್ನು ಆಯ್ಕೆ ಮಾಡಿ ಅವರು ಕೂಡ ಅವರಿಗೆ ಸಹಾಯವನ್ನು ನೀಡ್ತಾರೆ. ಆ ಥರ ಒಂದು ಪ್ರತಿ ವರ್ಷದ ಜವಾಬ್ದಾರಿ ರೂವಾರಿಯನ್ನು ನಮ್ಮ ಮುದ್ದು ವಿದ್ಯಾರ್ಥಿಗಳು ವಹಿಸ್ಕೊಂಡಿದ್ದಾರೆ. ಮತ್ತು ನಮ್ಮ ಶಾಲೆಯಲ್ಲಿ ಸ್ವಚ್ಛತೆಯ ಬಗ್ಗೆ ಈ ನಮ್ಮ ಮುದ್ದು ಮಕ್ಕಳೇ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಶಾಲೆಯ ವಾತಾವರಣ ಕೂಡ ಅತ್ಯಂತ ಸುಂದರವಾಗಿದೆ. ಇದಕ್ಕೆ ನಮ್ಮ ಮುದ್ದು ವಿದ್ಯಾರ್ಥಿಗಳು ಅತಿ ಹೆಚ್ಚು ಕಾಳಜಿ ವಹಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡ್ತಾ ಇದ್ದಾರೆ. ಆಮೇಲೆ ಕೊಟ್ಟಂಥ ಜವಾಬ್ದಾರಿಯನ್ನು ತಮ್ಮ ಒಂದು ಜವಾಬ್ದಾರಿಗೆ ಮೀರಿ ಅವರು ಹೆಚ್ಚು ವರ್ತನೆ ಮಾಡ್ತಾ ಇದ್ದಾರೆ. ಮತ್ತು ಈ ವರ್ಷದಲ್ಲಿ ಆಯ್ಕೆಯಾಗಿರುವಂಥ ಎಲ್ಲ ಮಕ್ಕಳಿಗೆ ಶುಭ ಕೋರುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ಸಾಗಲಿ ಅಂತೇಳಿ ತಮ್ಮಲ್ಲಿ ಕೇಳಿಕೊಳ್ತಾರೆ. ನಮ್ಮ ಶಾಲೆಯಲ್ಲಿ ಶಾಲಾ ಸಂಸತ್ತು ಚುನಾವಣೆಯನ್ನು ನಾವು ಪ್ರತಿ ವರ್ಷ ಹಮ್ಮಿಕೊಳ್ತಾ ಇದ್ದೇವೆ. 2019-20 ಸಾಲಿನಲ್ಲಿ ಕೂಡ ಈ ಒಂದು ಶಾಲಾ ಸಂಸತ್ತು ಚುನಾವಣೆಯನ್ನು ನಮ್ಮ ಒಂದು ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಎಲ್ಲ ವಿದ್ಯಾರ್ಥಿಗಳು ನಿಂತಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ತಮ್ಮ ಮತವನ್ನು ಚಲಾವಣೆ ಮಾಡ್ತಾಯಿದ್ದಾರೆ. ಭಾರತ ಒಂದು ಸಂವಿಧಾನ, ಇಡೀ ಜಗತ್ತಿನಲ್ಲಿ ಒಂದು ದೊಡ್ಡ ಸಂವಿಧಾನವನ್ನು ಹೊಂದಿರತಕ್ಕಂಥದ್ದು ನಮ್ಮ ಭಾರತ ದೇಶ. ಇಡೀ ಜಗತ್ತಿಗೆ ಒಂದು ಪ್ರಜಾಪ್ರಭುತ್ವವನ್ನು ದೊಡ್ಡ ಸಂವಿಧಾನ ನಮ್ಮ ಭಾರತ ದೇಶ ಕೊಟ್ಟಿದೆ. ಅದೇ ರೀತಿಯಾಗಿ ಚುನಾವಣೆ ಅಂದ್ರೇನು, ಆ ಚುನಾವಣೆಯಲ್ಲಿ ಹೇಗೆಲ್ಲ ಅಭ್ಯರ್ಥಿಗಳು ನಿಂತಿರ್ತಾರೆ, ಪ್ರಧಾನಮಂತ್ರಿ ಅಂದ್ರೇನು, ಮುಖ್ಯಮಂತ್ರಿ ಎಂದು ಯಾವೆಲ್ಲ ಖಾತೆಗಳು ಹಂಚಿಕೆ ಆಗ್ತವೆ ಅಂತಂದು ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಒಂದು ಅರಿವು ಮೂಡಿಸೋದಕ್ಕೋಸ್ಕರ ನಾವು ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ಶಾಲಾ ಸಂಸತ್ತು ಚುನಾವಣೆಯನ್ನು ಆಯ್ಕೆ ಮಾಡ್ತಾ ಹಮ್ಮಿಕೊಂಡಿದ್ದು ಎಲ್ಲ ಅಭ್ಯರ್ಥಿಗಳು ಕೂಡ ಒಂದು ಚುನಾವಣೆಗೆ ನಿಂತಿದ್ದಾರೆ. ಆ ಒಂದು ವಿದ್ಯಾರ್ಥಿಗಳು ನಿಂತಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮತವನ್ನು ಚಲಾಯಿಸಿ ಪ್ರಚಂಡ ಬಹುಮತದಿಂದ ಅವರಿಗೆ ಆಯ್ಕೆ ಮಾಡ್ತಾರೆ. ಗೆದ್ದಂಥ ಅಭ್ಯರ್ಥಿಗಳಿಗೆ ಪ್ರಧಾನಮಂತ್ರಿ, ಹಣಕಾಸು ಮಂತ್ರಿ, ಕ್ರೀಡಾ ಮಂತ್ರಿ, ಈಗ ಹಲವಾರು ಮಂತ್ರಿಗಳನ್ನು ನಾವು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಗೆದ್ದಿರತಕ್ಕಂಥ ಅಭ್ಯರ್ಥಿಗಳು ಎಲ್ಲರೂ ಕೂಡ ಸೇರಿ ಆ ಒಂದು ಖಾತೆಗಳ ಹಂಚಿಕೆ ಆಗುತ್ತೆ. ಆ ಒಂದು ಜವಾಬ್ದಾರಿಯನ್ನು ಈ ಮೂಲಕವಾಗಿ ಅವರು ನೀಡ್ತಾ ಇದ್ದಾರೆ. ಉದ್ಯೋಗ ಖಾತ್ರಿ ಯೋಜನೆಯ ಅಡಿಯಲ್ಲಿ ಕೂಲಿ ಕೆಲಸ ನೀಡುವಂತೆ ಆಗ್ರಹಿಸಿ ತಾಲೂಕಿನ ಚಿಕ್ಕಜಂತಕಲ್ ಗ್ರಾಮಸ್ಥರು ಪ್ರಾಂತ ರೈತ ಸಂಘದ ಸಹಯೋಗದೊಂದಿಗೆ ಗ್ರಾಮ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಪ್ರಸ್ತುತ ಜಿಲ್ಲೆಯನ್ನು ಭೀಕರ ಬರಗಾಲ ಕಾಡುತ್ತಿದ್ದು ಕುಡಿಯುವ ನೀರು ಮತ್ತು ಆಹಾರಕ್ಕಾಗಿ ಹಾಹಾಕಾರವೆದ್ದಿದೆ. ಉದ್ಯೋಗ ಖಾತ್ರಿ ಕೂಲಿ ಕೆಲಸವೂ ಇಲ್ಲದೆ ಜನ ಬದುಕನ್ನು ಅರಸಿ ಗುಳೆ ಹೋಗುತ್ತಿದ್ದಾರೆ. ಈ ಮಧ್ಯೆ ಉದ್ಯೋಗ ಖಾತ್ರಿ ಕೂಲಿ ಕೆಲಸಕ್ಕಾಗಿ ಜಿಲ್ಲೆಯಾದ್ಯಂತ ಪ್ರತಿಭಟನೆ ನಡೆದಿರುವ ನಡುವೆಯೇ ತಾಲೂಕಿನ ಚಿಕ್ಕಜಂತಕಲ್ ಗ್ರಾಮಸ್ಥರು ಪ್ರಾಂತ ರೈತ ಸಂಘದ ಸಹಯೋಗದೊಂದಿಗೆ ಗ್ರಾಮ ಪಂಚಾಯತ್ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರಲ್ಲದೆ ಕೂಲಿ ಕೆಲಸ ನೀಡುವಂತೆ ಆಗ್ರಹಿಸಿದರು. ಕರ್ನಾಟಕ ಪ್ರಾಂತ ರೈತ ಸಂಘ ಏನಿವತ್ತು ಚಿಕ್ಕಜಂತಕಲ್ ಗ್ರಾಮ ಪಂಚಾಯತಿನಿಂದ ಹೋರಾಟ ಮಾಡ್ತಾ ಇದೆ. ಹಲವಾರು ಸಲ ನಾವು ಕೂಲಿಕಾರನ ಕೆಲಸಕ್ಕೆ ಕಳಿಸ್ಬೇಕಾದ್ರೆ ನಾವು ಸಿಕ್ಸ್ ಕೊಟ್ಟು ಒಂದು ತಿಂಗಳಾದರೂ ಸಹಿತಗೆ ಇವತ್ತು ಕೆಲಸಕ್ಕೆ ಕಳಿಸ್ತಾ ಇಲ್ಲ. ನಾವು ಯಾವಾಗ ಪಂಚಾಯತಿ ಮುಂದೆ ಬಂದು ಸ್ಟ್ರೈಕ್ ಮಾಡಿದಾಗ ಮಾತ್ರ ಅಧಿಕಾರಿಗಳಿಗೆ ನಮ್ಮ ಕೂಲಿಕಾರಿಗೆ ದಾಸ ಆಗ್ತಾರೆ. ಹಂಗಾಗಿ ನಮ್ಮದೇನು ಒಂದು ವರ್ಷಕ್ಕೆ 150 ಇದ್ದಾವೆ, ಆ 150 ಕೊಡಬೇಕು. ನಾವು ಕೊಡೋವರೆಗೂ ಇಲ್ಲಿಂದ ನಾವು ಕೂಲಿಕಾರರು ಎದ್ದೋಗೋದಿಲ್ಲ. ತಕ್ಷಣವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೂಡಲೇ ಬರಬೇಕು. ಬರಲಿಲ್ಲಪ್ಪ ಅಂದ್ರೆ ನಾವು ಇಲ್ಲಿಂದನೇ ಇವತ್ತು ಅಗಲೆಲ್ಲ ಕೂಡ್ತೀವಿ. ಯಾರನ್ನೋ ಬಂದರೂ ಸರಿ, ಅಧಿಕಾರಿಗಳು ಬರಲಿಲ್ಲ ಅಂದ್ರೆ ಮತ್ತೆ ಇಲ್ಲಿಂದನೇ ನಾವು ತಾಲೂಕು ಪಂಚಾಯತಿಗೆ ಪಾದಯಾತ್ರೆ ಮಾಡಬೇಕಂತ ಅಂತ ಹೇಳಿ ಬಿ ಓ ಸಿ ಈಗ ಆಲೆ 2018-19 ಹೋದ ವರ್ಷದ್ದು ಟೋಟಲ್ಲು ಒಂದು 70-80 ಲಕ್ಷ ಬಿ ಓ ಸಿ ಆಗ್ಬೇಕಾಗಿದೆ ರೈತರ ಟ್ಯಾಕ್ಟರ್. ಇನ್ನೂ ಕೊಟ್ಟೇ ಇಲ್ಲ. ಅದನ್ನು ಕೇಳಿದ್ರೆ ಇವತ್ತು ಬರ್ತಾ ನಾಳೆ ಬರ್ತಾ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕೆಲವೊಂದು ವರ್ಕ್ಗಳು ಇವತ್ತು ಸಿ ಡಿ ಇರ್ಬೋದು, ರೋಡ್ ವರ್ಕ್ ಇರ್ಬೋದು, ಇನ್ನು ಯಾವ್ಯಾವ ವರ್ಕ್ಗಳು ಇರ್ಬೋದು, ಆ ವರ್ಕಿಗೆ ಮಾತ್ರ ಇವತ್ತು ಬಿ ಓ ಸಿ ಮಾಡ್ತಾ ಇದ್ದಾರೆ. ಕರ್ನಾಟಕ ಪ್ರಾಂತ ರೈತ ಸಂಘದ ಅಡಿಯಲ್ಲಿ ಏನು ಇವತ್ತು ನಾವು ಚಿಕ್ಕಜಂತಕಲ್ ಪಂಚಾಯಿತಿಯಲ್ಲಿ ಏನು ಇವತ್ತು ಹೋರಾಟ ಮಾಡ್ತಿದ್ದೀವಿ. ನಮ್ಮ ಬೇಡಿಕೆ ಇರೋದು ಕೆಲಸ ಕೊಡಬೇಕು ಮತ್ತು ಕೆಲಸಕ್ಕೆ ಹೋಗಲು ಇಂದು ಒಂದು ತಾಲೂಕು ಪಂಚಾಯಿತಿಯಲ್ಲಿ ಏನು ನಿರ್ಣಯ ಮಾಡಿದ್ರೋ ಆ ನಿರ್ಣಯ ಪ್ರಕಾರ ನಮಗೆ ಕೆಲಸ ಕೊಡಬೇಕು. ಮತ್ತು ಅದೇ ರೀತಿಯಾಗಿ ಇಂದು ಹೋಗಿರುವಂಥ ಕಾಮಗಾರಿಗಳಿಗೆ ಟ್ರಿ ಪೇಮೆಂಟನ್ನು ಏನೋ ಸರಿಯಾಗಿ ಕೊಡಬೇಕು. ಕೊಡದೇ ಹೋದರೆ ಕರ್ನಾಟಕ ಪ್ರಾಂತ ರೈತ ಸಂಘ
ಮತ್ತು ತೀವ್ರವಾದ ಹೋರಾಟ ಮಾಡುತ್ತೆ, ಮತ್ತು ಇಲ್ಲಿಂದ ತಾಲೂಕು ಪಂಚಾಯತಿಗೆ ಮುತ್ತಿಗೆ ಹಾಕುವಂಥ ತೀರ್ಮಾನವನ್ನು ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘ ಮಾಡುತ್ತೆ ಅಂತಂದೇಳಿ ಮಾನ್ಯ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ತರಲು ನಾವು ಸಿಕ್ಸ್ ಕೊಟ್ಟು ಕೆಲಸ ಕೊಟ್ಟಿಲ್ಲ ನಮ್ಗೆ ಇನ್ನವರಿಗೆ, ಅವರು ಕೆಲಸ ಬಂದು ಅಧಿಕಾರಿಗಳು ಕೂಡ ತಕ್ಕನ ನಾವು ಇಲ್ಲೇ ಪ್ರತಿಭಟನೆ ಮಾಡ್ತೀವಿ ಅಲ್ಲಿವರೆಗೆ ನಾವು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.